அண்ணா டீ தரலாம். தோம்பரா ஏய் நாங்க ஒரு ஸ்ட்ராங் டீ தகப்பல. ஏ நின் முக்கு டீ பெற கேடு. அமி கண்டோகலே சொன்னே கத்தர் சாக்குத்து நீ காலிக்கனா. ஆ சூர்யா ನನಗೆ ಒಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ನಾಳೆಗೆ ಎಲ್ಲ ಕ್ಯಾನ್ಗಳು ತುಂಬಿಸ್ಬಿಡು ರಂಗ. ಒಂದು ಗೃಹ ಪ್ರವೇಶಕ್ಕೆ 100 ಕ್ಯಾನ್ ಆರ್ಡರ್ ಇದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಾವಿದ್ದೀವಲ್ವಾ, ಮ್ಯಾನೇಜ್ ಮಾಡ್ತೀವಿ. ಓಕೆನಾ? ನೀರು ತುಂಬಿಸೋಕ್ಕೆ ನಾನು ಹೋಗ್ತೀನಿ ಬಸ್ಸು. ನೀವು ನೀರು ತುಂಬಿಸೋ ಅವಶ್ಯಕತೆ ಇಲ್ಲ, ತಮ್ಮ ಏರಿಯಾ ಕರೆಕ್ಟಾಗಿ ನೀರು ಬಿಟ್ರೆ ಸಾಕು. ನೀರು ಬಿಡೋದ್ರಲ್ಲಿ ನಾವು ಫೇಮಸ್ ತಾನೆ, ಅದನ್ನ ಯಾರಾದರೂ ಮಿಸ್ ಮಾಡ್ಕೋತಾರ? ನೀರು ಬಿಡಿ, ಅರ್ಥ ಕರೆಕ್ಟಾಗಿ ಸರ್ವಿಸ್ ಕೊಡಿ ಅಂತ. ಗೊತ್ತಾಯ್ತಾ ಮಿಸ್ಟರ್ ಸುಂದ್ರ? ಮಿಸ್ಟರ್ ರಂಗ ಅವರೇ, ಕಸ್ಟಮರು ನಾವು ನೀರು ಬಿಡ್ತಾನೆ ಇರ್ತೀವಿ, ಅದು ನಮಗೆ ಗೊತ್ತು. ತಮಗ್ ಮಾತು ಚೆನ್ನಾಗಿ ಬರತ್ತಂತ ಗೊತ್ತು. ತಮ್ದು ಯಾವ ಊರ? ಮಂಡ್ಯ ಬಾಸು, ಮಂಡ್ಯದ ಗಂಡು. ಓಹೋಹೋಹೋ, ಮಂಡ್ಯದ ಗಂಡ ಅಂದ್ರೆ ನೀವೇನಾ? ಮಂಡ್ಯದ ಹತ್ರ ಚಿಕ್ಕ ಮಂಡ್ಯ. ಇಲ್ಲಿಗೆ ಬರಕ್ ಮುಂಚೆ ಅಲ್ಲೇನ್ ಕಿಸಿತಿದ್ರು? ಅದೊಂದ್ ದೊಡ್ಡ ಕತೆ. ಚಿಕ್ಕದಾಗ ಹೇಳಿ ಸಾಕು. ಅದು ಒಂದು ಸ್ವಾಮೀಜಿ ಲವ್ ಸ್ಟೋರಿ. ಚಿಕ್ಕ ಮಂಡ್ಯಲ್ಲಿ ಚಿಕ್ಕದಾಗಿ ಒಂದು ಮಠ ಇತ್ತು. ಆ ಮಠದ ಸ್ವಾಮೀಜಿ ಹೆಸರು ಕಣ್ಣಾನಂದ ಸ್ವಾಮೀಜಿ ಅಂತ. ಅವನ್ ಕಣ್ಣಿನಿಂದನೇ ಎಲ್ಲ ಪ್ರಭಾವಿತರಾಗ್ಬಿಟ್ಟಿದ್ರು. ಅದ್ರಲ್ಲಿ ನಮ್ ಚಿಕ್ಕಪ್ಪನು ಒಬ್ಬ. ಆ ಮಠಕ್ಕೆ ಲಾಭ ಅಂತ ಇಲ್ದೆ ಹೋದ್ರು ಸಣ್ಣ ಪುಟ್ಟ ಕಾಸ್ಕೇನ್ ಬರ ಇರ್ಲಿಲ್ಲ. ಹಂಗೆ ಹಂಗೆ ಓಡಾಡ್ಕೊಂಡಿದ್ದ ಅಮ್ಮನ್ನ ಕರ್ಕೊಂಡೋಗಿ ಮಠಕ್ಕೆ ಸೇರಿಸ್ಬಿಟ್ರು. ಸ್ವಾಮೀಜಿಗೂ ಯಾರೂ ಇರಲಿಲ್ಲ, ನಾವು ಸೆಟ್ ಮಾಡ್ಕೊಂಡು ಚೆನ್ನಾಗಿದ್ವಿ. ಆದ್ರೆ ಆ ಮಠದ ಸ್ವಾಮೀಜಿ ದಿನ ರಾತ್ರಿ ಆಚೆ ಹೋಗುವ, ಬೆಳಗ್ಗೆ ಆಗಷ್ಟ್ರಲ್ಲಿ ವಾಪಸ್ ಬರುವ. ಒಂದಿನ ರಾತ್ರಿನೂ ಮಠದಲ್ಲಿ ಮಲ್ಕೊಂಡೇ ಇಲ್ಲ. ಬೆಳಗ್ಗೆ ಎಲ್ಲ ಡ್ರೈವರ್ಗಳು ಗಾಡಿ ಓಡಿಸೋರು, ರಾತ್ರಿ ಮಾತ್ರ ಅವನೊಬ್ನೇ ಓಡಿಸೋನು.